ವೀಕ್ಷಕರೇ ಮಕರ ರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯ ಅಂದರೆ ಈ ಒಂದು ತಿಂಗಳಲ್ಲಿ ಈ ಒಂದು ಮಾಸದಲ್ಲಿ ಏನೆಲ್ಲ ನಿಮಗೆ ಫಲ ಸಿಗ್ತಾ ಇದೆ ಲಾಭವೇನಿದೆ ನಷ್ಟವೇನಿದೆ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನು ನೀವು ಪಾಲಿಸಬೇಕು ನಿಮಗೆ ಧನಪ್ರಾಪ್ತಿ ಯೋಗ ಇದೆಯಾ ಮತ್ತು ನಿಮಗೆ ಸುಲಭವಾದ ಸರಳವಾಗಿರತಕ್ಕಂಥ ಪರಿಹಾರಗಳನ್ನು ಕೂಡ ನಿಮಗೆ ತಿಳಿಯುವಂಥ ರೀತಿಯಲ್ಲಿ ತಿಳಿಸುವ ಪ್ರಯತ್ನ ನಾವಿಲ್ಲಿ ಈ ವಿಡಿಯೋದಲ್ಲಿ ಮಾಡ್ತಾ ಇರತಕ್ಕಂಥದ್ದು ವಿಡಿಯೋ ಭಾಳಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋದ ಕೊನೆಯಲ್ಲಿ ಪರಿಹಾರ ಇದೆ ಹೌದು ನೀವು ಇನ್ನೂ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಬಹಳ ದಿನಗಳಿಂದ ನೋಡ್ತಾ ಇದ್ರೆ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ತಡ ಮಾಡೋದು ಬೇಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಮಕರ ರಾಶಿಯವರ ಜನ್ಮ ನಕ್ಷತ್ರಗಳು ಉತ್ತರಾಷಾಢ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಚರಣ ಮತ್ತು ಶ್ರವಣ ನಕ್ಷತ್ರದ ನಾಲ್ಕು ಚರಣಗಳು ಧನಿಷ್ಠ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರತಕ್ಕಂತಹ ಮಕರ ರಾಶಿ ಇನ್ನು ಅದೃಷ್ಟ ಬಣ್ಣ ನೀಲಿ ಮತ್ತು ಕಪ್ಪು ಆಗಿರುವಂಥದ್ದು ಅದೃಷ್ಟ ದೇವತೆ ಶನೇಶ್ವರ ಸ್ವಾಮಿ ಆಗಿರತಕ್ಕಂಥದ್ದು ಇನ್ನು ಮಿತ್ರರಾಶಿ ಕುಂಭ ಆದರೆ ಶತ್ರು ರಾಶಿ ಸಿಂಹ ರಾಶಿ ಆಗಿದೆ ಉತ್ತಮವಾಗಿರ್ತಕ್ಕಂತಹ ಆಡಳಿತಗಾರರು ಮಕರ ರಾಶಿಯವರು ಯಾಕಂತಂದರೆ ಯಾವುದೇ ಒಂದು ಕೆಟ್ಟೋಗಿರ್ತಕ್ಕಂಥ ವ್ಯವಸ್ಥೆ ಇದ್ರೂ ಅದನ್ನು ಸರಿ ಮಾಡ್ತಕ್ಕಂತಹ ಒಳ್ಳೆಯ ಆಡಳಿತಗಾರರು ದಕ್ಷರು ಪ್ರಾಮಾಣಿಕರು ನಿಷ್ಠಾವಂತರು ಮತ್ತು ಒಂದು ಜವಾಬ್ದಾರಿ ಕೊಟ್ಟರೆ ಅದನ್ನು ಸಿನ್ಸಿಯರಾಗಿ ಮಾಡ್ತಕ್ಕಂತಹ ವ್ಯಕ್ತಿತ್ವದ ಮಕರ ರಾಶಿಯವರು ಇಂಥ ಮಕರ ರಾಶಿಯವರಿಗೆ ಜುಲೈ ತಿಂಗಳ ಒಂದು ಫಲವನ್ನು ನೋಡೋದಾದರೆ ಜುಲೈ ತಿಂಗಳಲ್ಲಿ ಯಾವ ದಿನ ಶುಭಕಾರಕವಾಗಿದೆ ಅಂತ ನೋಡಿದ್ರೆ ಒಂದನೇ ತಾರೀಕು ಐದು ಆರು ಹನ್ನೊಂದು ಹದಿನಾರು ಇಪ್ಪತ್ತಾರು ಹಾಗೂ ಇಪ್ಪತ್ತೊಂಬತ್ತನೇ ತಾರೀಕು ತುಂಬ ಲಾಭಕರವಾಗಿರುವಂತಹ ಉಪಯುಕ್ತವಾಗಿರತಕ್ಕಂತಹ ದಿನಗಳು ಅಂತ ಹೇಳ್ಬೋದು ಇನ್ನು ಈ ಜುಲೈ ತಿಂಗಳಲ್ಲಿ ಮಕರ ರಾಶಿಯವರು ಅನೇಕ ಸಮಸ್ಯೆಗಳು ಸವಾಲುಗಳು ಜವಾಬ್ದಾರಿಗಳು ಸಂದಿಗ್ಧತೆ ಸನ್ನಿವೇಶಗಳು ಈ ರೀತಿಯಾಗಿರ್ತಕ್ಕಂತಹ ಕೆಲವೊಂದು ಇಕ್ಕಟ್ಟಿನ ವಾತಾವರಣ ಇರುತ್ತೆ ಅದ್ರ ಮಧ್ಯದಲ್ಲಿನೇ ಬೆಳೆದಿದ್ದೀರಿ ಅದ್ರ ಮಧ್ಯದಲ್ಲಿನೇ ಸದ್ಯ ಇದ್ದೀರಿ ಅದನ್ನ ನೀವು ಖಂಡಿತವಾಗಲೂ ನಿಭಾಯಿಸುವಂತ ಶಕ್ತಿ ಮತ್ತು ಸಾಮರ್ಥ್ಯ ನಿಮ್ಮ ಬಳಿ ಇಲ್ಲಿ ಇರತಕ್ಕಂಥದ್ದು ಆದರೆ ಮಾತಿನ ಮೇಲೆ ಹಿಡಿತವನ್ನ ಇಟ್ಕೋಬೇಕು ಯಾರ ಜೊತೆಯೂ ಕೂಡ ದ್ವೇಷವನ್ನು ಕಟ್ಟಿಕೊಳ್ಳಿಕ್ಕೆ ಹೋಗಬಾರ್ದು ಸಾರ್ವಜನಿಕ ಜೀವನದಲ್ಲಿ ನಿಮಗೆ ಅನೇಕ ಉಪಯೋಗಗಳಿದೆ ಆದರೆ ನೀವು ನೇರವಾಗಿ ಹೇಳುವಂಥ ವ್ಯಕ್ತಿತ್ವ ಸ್ವಭಾವ ಆಗಿರೋದ್ರಿಂದ ಏನನ್ನಾದರೂ ನೀವು ನೇರವಾಗಿ ಹೇಳ್ಬಿಡ್ತೀರಿ ಅಥವಾ ಯಾರ ಜೊತೆನೋ ಶತ್ರುತ್ವವನ್ನು ಕಟ್ಕೊಬಿಡ್ತೀರಿ ಅದರಿಂದ ನಿಮಗೆ ಆಗುವಂಥ ಕೆಲಸ ಕಾರ್ಯಗಳಿಗೆ ವಿಘ್ನಗಳು ಉಂಟಾಗುವಂಥದ್ದು ತೊಂದರೆ ಆಗುವಂಥದ್ದು ಆಗೋದ್ರೆ ಇನ್ನೇನಪ್ಪ ನನ್ನ ಕೆಲಸ ಆಗ್ಬಿಡುತ್ತೆ ಅನ್ನೋ ಯಾರೋ ಬಂದು ಅದನ್ನು ಕೆಡಿಸ್ಬಿಡುವಂಥದ್ದು ಅಥವಾ ನಿಮ್ಮ ಕೆಲಸಕ್ಕಾಗಿ ಸಮಯ ವ್ಯರ್ಥ ಮಾಡ್ಕೊಳ್ಳುವಂಥದ್ದು ಅಥವಾ ನೀವು ಎಷ್ಟೇ ಒಳ್ಳೇದನ್ನೆಳಿದ್ರು ಕೆಟ್ಟದನ್ನಾಗಿ ತಿಳ್ಕೊಳ್ಳುವಂತಹ ಜನಗಳು ಸಿಕ್ಕಾಪಟ್ಟೆ ಇರ್ತಕ್ಕಂಥದ್ರಿಂದ ಸ್ವಲ್ಪ ಜನಗಳ ಬಗ್ಗೆ ಎಚ್ಚರಿಕೆ ಇರಬೇಕು ಜೊತೆಗೆ ಯಾರ ಜೊತೆಯೂ ಕೂಡ ಶತ್ರುತ್ವ ಆಗಲಿ ಅಥವಾ ದ್ವೇಷ ಆಗಲಿ ಕಟ್ಕೊಳ್ಳಿಕ್ಕೆ ಹೋಗಬಾರದು ಇದನ್ನ ನೀವು ಕಡ್ಡಾಯವಾಗಿ ಪಾಲಿಸಿರ್ತ ಪಾಲಿಸುವಂತಹ ಕೆಲಸವನ್ನ ನೀವಿಲ್ಲಿ ಮಾಡಬೇಕಾಗತ್ತೆ ಮಾಡಬೇಕಾಗುತ್ತೆ ಇನ್ನು ಇದರ ಜೊತೆಯಲ್ಲಿ ಕೆಲವೊಂದು ಏನಾಗುತ್ತೆ ಆಗುವಂಥ ಕೆಲಸಗಳು ಸಡನ್ನಾಗಿ ಆಗದೇ ಇದ್ದಾಗ ಕೋಪಗಳು ಸಿಟ್ಟು ಅಸಹ್ಯ ಈ ರೀತಿಯಾಗಿರ್ತಕ್ಕಂತಹ ರಾಗ ದ್ವೇಷಗಳ ಭಾವನೆಗಳು ಬರುವಂಥದ್ದು ಸಹಜ ಸ್ವಾಭಾವಿಕ ಆದರೆ ಅದು ಎಷ್ಟೇ ಕಷ್ಟಗಳು ನೋವುಗಳು ಬಂದರೂ ಕೂಡ ನಿಮ್ಮ ಮನಸ್ಸಿನಲ್ಲೇನೆ ಇಟ್ಟುಕೊಂಡು ಶಾಂತ ಚಿತ್ತದಿಂದ ಅದನ್ನು ಎದುರಿಸುವಂತಹ ಕೆಲಸವನ್ನು ನೀವಿಲ್ಲಿ ಇಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಇನ್ನು ಸಂಸಾರದಲ್ಲಿ ಶಾಂತಿ ಇರುತ್ತೆ ನೆಮ್ಮದಿ ಇರುತ್ತೆ ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ಇರುತ್ತೆ ಎಷ್ಟೇ ಕಷ್ಟಗಳು ನೋವುಗಳು ಹೊರಗಡೆ ಇದ್ದರೂ ಕೂಡ ಇಬ್ಬರ ಮಧ್ಯದಲ್ಲಿ ಸಾಮರಸ್ಯ ಅನ್ನುವಂಥದ್ದು ಇದ್ದಾಗ ಮನಸ್ಸಿಗೆ ಭಾಳಷ್ಟು ಸಂತೋಷ ಮತ್ತು ಆನಂದ ಇರತಕ್ಕಂಥದ್ದು ಕಂಡುಬರತಕ್ಕಂಥದ್ದು ಇನ್ನು ಹೆಚ್ಚಿನ ಪ್ರಯತ್ನ ಅನ್ನುವಂಥದ್ದು ಬೇಕಾಗಿದೆ ಈಗೇನು ನೀವು ಪ್ರಯತ್ನ ಎಫರ್ಟು ಮಾಡ್ತಾ ಇದ್ದೀರಿ ನೀವು ಯಾವುದೇ ಕೆಲಸ ಮಾಡ್ಕೊಳ್ಳಿ ನೀವು ಸರ್ಕಾರಿ ಅರೆ ಸರ್ಕಾರಿಯಲ್ಲೇ ಇರಿ ಅಥವಾ ಚಿಕ್ಕದಾಗಿರ್ದ ಹಿಡ್ಕೊಂಡು ದೊಡ್ಡ ಉದ್ಯಮದಲ್ಲಿನೇ ಇರಿ ಅಥವಾ ನೀವು ಏನಿವನ್ ಈ ಮಕರ ರಾಶಿಯವ್ರು ಏನೇ ಕೆಲಸ ಮಾಡಲಿ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ನೀವು ಕೃಷಿಕರೇ ಆಗಿರಿ ಕೂಲಿ ಕಾರ್ಮಿಕರೇ ಆಗಿರಿ ದೊಡ್ಡ ವ್ಯಾಪಾರಸ್ಥರಾಗಿರಿ ನೀವು ಇನ್ನೂ ಎಫರ್ಟ್ ಹಾಕಬೇಕಾಗತ್ತೆ ಈಗ ಮಾಡ್ತಾ ಇರತಕ್ಕಂಥದ್ದು ಏನೂ ಅಲ್ಲ ಇನ್ನೂ ಹೆಚ್ಚಿನ ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ ಯಾಕಂತಂದರೆ ಈ ಏನು ಇವತ್ತಿನ ಬದಲಾವಣೆ ಆಗಿರತಕ್ಕಂತಹ ದಿನಮಾನಗಳು ಅಥವಾ ಆಧುನಿಕ ಟೆಕ್ನಾಲಜಿಗಳು ಅಥವಾ ಮುಂದುವರೆದಿರತಕ್ಕಂತಹ ವಾತಾವರಣಕ್ಕೆ ಅನುಸಾರವಾಗಿ ನೀವು ನಡ್ಕೋಬೇಕಾಗತ್ತೆ ಅಪ್ಡೇಟ್ ಆಗಬೇಕಾಗತ್ತೆ ನೀವು ಆ ಕಾಂಪಿಟೇಷನ್ ತಕ್ಕಂತೆಯೇ ರನ್ನಿಂಗ್ ರೇಸಲ್ಲಿ ನಿಂತರೆ ಖಂಡಿತವಾಗಿಯೂ ನೀವು ಗೆಲ್ತೀರಿ ನೀವೇನಾದರೂ ಇರುವಂಥ ವ್ಯಾಪಾರ ಇದೆಯಾ ಅದನ್ನ ಸ್ವಲ್ಪ ಮೇಲ್ದರ್ಜೆಗೆ ಏರಿಸ್ಕೊಳ್ಳಿ ನೀವೇನಾದರೂ ಒಂದು ಕೆಲಸ ಮಾಡ್ತಾ ಇದ್ರೆ ಅದರಲ್ಲಿ ಸ್ವಲ್ಪ ಚೇಂಜಸ್ ಅನುಸರಿಸ್ಕೊಳ್ಳಿ ಸ್ವಲ್ಪ ಬದಲಾವಣೆಯನ್ನು ತಂದುಕೊಳ್ಳಿ ಅದು ನಿಮಗೆ ಬಹಳಷ್ಟು ಅನುಕೂಲ ಆಗುತ್ತೆ ಒಂದೆರಡು ಅವರು ಒನ್ ಅವರು ಅಥವಾ ಹಾಫ್ ಆನ್ ಅವರು ಈ ರೀತಿ ಮೊಬೈಲಲ್ಲಿ ಕಾಲ ಕಳೀತಾ ಇದ್ರೆ ಆದರೆ ಅದೇ ಒಂದು ಸಮಯ ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಒಂದು ಪ್ರಾಶಸ್ತ್ಯತೆ ಕೊಡಿ ಅದು ನಿಮಗೆ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಫಲ ಕೊಡ್ತಕ್ಕಂತಹ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಈ ವಿದ್ಯಾರ್ಥಿಗಳು ಬಹಳಷ್ಟು ಅನುಕೂಲತೆಗಳಿದೆ ಹೆಚ್ಚಿನ ಪ್ರಯತ್ನ ಅನ್ನುವಂಥದ್ದು ಬೇಕು ಇವ್ರಿಗೂ ಅದೇ ಅನ್ವಯ ಆಗುತ್ತೆ ಈ ಸ್ವಲ್ಪ ಮೊಬೈಲನ್ನು ಬಳಕೆ ಕಡಿಮೆ ಮಾಡ್ಕೋಬೇಕು ಓದಿನ ಕಡೆ ಹೆಚ್ಚಿನ ಒಂದು ಇನ್ನೊಂದು ಸ್ವಲ್ಪ ಸಮಯವನ್ನು ಕೊಟ್ಟಿದ್ದೆ ಆದರೆ ಖಂಡಿತವಾಗಿಯೂ ಒಂದು ಅನುಕೂಲತೆಗಳು ಉಂಟಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರುವಂಥದ್ದು ಇನ್ನು ಈ ರಾಜಕಾರಣಿಗಳಿಗೆ ಭಾಳ ವಿಶೇಷವಾಗಿ ರಾಜಕಾರಣಿಗಳಿಗೆ ಅನುಕೂಲತೆಗಳು ಇದೆ ಒಳ್ಳೆ ಪ್ಫಾರ್ಮ್ಗಳು ಕಂಡು ಬರುತ್ತೆ ಒಳ್ಳೆ ಒಳ್ಳೆ ಹುದ್ದೆಗಳು ಕಣ್ಣಿಗೆ ಕಾಣಿಸಿಕ್ತವೆ ಏನೋ ಒಂದು ಟಾರ್ಗೆಟನ್ನು ಮಾಡಿರ್ತೀರಿ ನಾನು ಇದನ್ನು ರೀಚ್ ಮಾಡಬೇಕು ಅನ್ನುವಂಥದ್ದು ಮುಂದುವರಿಸ್ಬೋದು ತೊಂದರೆ ಇಲ್ಲ ಅದರಿಂದ ನಿಮಗೆ ಬಹಳಷ್ಟು ಲಾಭಗಳು ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಇದ್ರ ಜೊತೆಗೆ ಆರೋಗ್ಯ ವಿಚಾರದಲ್ಲಿ ಅಂಥ ದೊಡ್ಡ ಸಮಸ್ಯೆ ಇಲ್ಲದೆ ಇದ್ದರೂ ಕೂಡ ಯೋಗ ಧ್ಯಾನ ವಾಕಿಂಗ್ ಮಾಡೋದು ವ್ಯಾಯಾಮ ಮಾಡೋದು ಎಕ್ಸಸೈಸ್ ಈ ರೀತಿಯಾಗಿ ಏನಾದರೂ ಒಂದು ಅಳವಡನೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು ಆರೋಗ್ಯ ದೃಷ್ಟಿಕೋನದಿಂದ ಇನ್ನು ಈ ವಿಡಿಯೋದ ಬಹಳ ಪ್ರಮುಖವಾಗಿರತಕ್ಕಂಥ ವಿಷಯಗಳು ನಾನು ನಿಮಗೆ ತಿಳಿಸೋದು ಬಾಕಿ ಇದೆ ಒಂದನೇ ತಾರೀಕಿನಿಂದ ಹದಿನೈದರವರೆಗೆ ಹದಿನೈದರಿಂದ ಮೂವತ್ತೊಂದರವರೆಗೆ ಏನು ಫಲ ಇದೆ ಜೊತೆಗೆ ನಿಮ್ಗೆ ಏನೆಲ್ಲ ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನುವಂಥದ್ರ ಬಗ್ಗೆ ನಾನು ತಿಳಿಸೋದು ಬಾಕಿ ಇದೆ ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಡಿಯೋ ಇದೆ ನೋಡ್ಕೊಂಬರೋಣ ಬನ್ನಿ ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೆಯ ವಿಧಾನ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನು ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ಒಂಬೈನೂರ ಒಂಬೈನೂರಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಈ ಜಾತಕದ ಸ್ಪೆಷಲಿಟಿ ನಾನೇನಂತ ಹೇಳಿ ಸಂಪೂರ್ಣವಾದ ಜನ್ಮ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಉಳ್ಳಂತ ಜಾತಕ ಇದು ಸಾಮಾನ್ಯವಾಗಿರ್ತಕ್ಕಂತ ಜಾತಕ ಅಲ್ಲ ಇದು ಇಡೀ ನಿಮ್ಮ ಜೀವನದ ಒಂದು ಫೈಲ್ ಅಂತ ಹೇಳ್ಬೋದು ಅಷ್ಟೊಂದು ವಿಸ್ತೃತವಾಗಿರ್ತಕ್ಕಂಥ ವರದಿ ಈ ಜಾತಕದಲ್ಲಿ ಅಡಗಿರ್ತಕ್ಕಂಥದ್ದು ಈಗಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ನಿಮ್ಮ ಮಕ್ಕಳ ಜಾತಕ ಅವಶ್ಯವಾಗಿ ಬೇಕಾಗಿದೆ ಹಾಗಾಗಿ ತರಿಸ್ಕೊಂಡು ಅದರ ಒಂದು ಅನುಭವ ಹೇಗಿರುತ್ತೆ ಅನ್ನುವಂಥದ್ದು ಖಂಡಿತವಾಗ್ಲೂ ಈಗಾಗಲೇ ತರಿಸ್ಕೊಂಡವ್ರು ಯಾರಾದರೂ ಇದ್ದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಜುಲೈ ತಿಂಗಳಲ್ಲಿ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಏನೊಂದು ಫಲ ಸಿಗ್ತಾ ಇದೆ ಅಂತಂದರೆ ನೋಡಿ ಒಳ್ಳೆ ಪ್ರಯತ್ನ ಮಾಡೋದ್ರ ಮೂಲಕ ಒಳ್ಳೆ ಹುದ್ದೆಗಳನ್ನು ಪಡ್ಕೊಳ್ಳುವಂಥದ್ದು ನೀವು ಸರ್ಕಾರಿ ಅರೆ ಸರ್ಕಾರಿ ರಾಜಕಾರಣ ಅಥವಾ ಬೇರೆ ಬೇರೆ ಏನಾದರೂ ನೀವು ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿ ನಿಮಗೆ ಒಳ್ಳೆಯ ಹುದ್ದೆಯನ್ನು ಸಿಗುವಂತಹ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನಗಳು ಸಿಗುವಂಥ ಸಾಧ್ಯತೆಗಳಿದೆ ವಿಶೇಷವಾಗಿ ವೈದ್ಯರಿಗೆ ಭಾಳಷ್ಟು ಗೌರವಗಳು ಸನ್ಮಾನಗಳು ಕೀರ್ತಿ ಪ್ರತಿಷ್ಠೆಗಳಿಗೆ ಪಾತ್ರವಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಪಾಲುದಾರಿಕೆ ವ್ಯಾಪಾರ ವಹಿವಾಟುಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ಬಟ್ಟೆ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಅಥವಾ ಯಾವುದೇ ಥರದ ಆಹಾರದ ಪದಾರ್ಥಗಳು ಮಾಡ್ತಕ್ಕಂಥವ್ರಿಗೆ ಬಹಳ ಲಾಭಗಳು ಕಂಡು ಬರ್ತಾ ಇರತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಸಾಧನೆಯನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲತೆ ಇರತಕ್ಕಂಥದ್ದು ಇನ್ನು ಕೆಲವೊಂದು ಜನರಿಗೆ ಮದುವೆ ಆಗಲಿಲ್ಲ ಅನ್ನುವಂಥ ಚಿಂತೆ ಮಾಡ್ತಾ ಇದ್ದರೆ ಖಂಡಿತವಾಗಲೂ ಮದುವೆ ಯೋಗಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು ಇನ್ನು ಕೆಲವೊಂದು ಉದ್ಯೋಗವನ್ನ ಬದಲಾಯಿಸುವಂತ ಪ್ರಯತ್ನದಲ್ಲಿ ಕೆಲವೊಂದು ಜನ ಕಂಡು ಬರ್ತಾ ಇರತಕ್ಕಂಥದ್ದು ಹಾಗಾಗಿ ಸ್ವಲ್ಪ ಅವಶ್ಯಕತೆ ಅನಿವಾರ್ಯತೆ ಇದ್ರೆ ಖಂಡಿತ ಉದ್ಯೋಗವನ್ನು ಬದಲಾಯಿಸಿ ಇಲ್ಲದೆ ಇದ್ರೆ ಅದನ್ನ ಸ್ವಲ್ಪ ಇರುವಂತದ್ದನ್ನೇ ಮೇಲ್ದರ್ಜೆಗೆ ಏರಿಸುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ ಇನ್ನು ದ್ವಿತೀಯಾರ್ಧ ಅಂದ್ರೆ ಹದಿನಾರನೇ ತಾರೀಕಿನಿಂದ ಮೂವತ್ತೊಂದನೇ ತಾರೀಕಿನವರೆಗೆ ಏನೆಲ್ಲ ಒಂದು ಫಲ ಇದೆ ಅಂತ ನೋಡಿದ್ರೆ ನೋಡಿ ಸ್ವಂತ ಮನೆ ಅಥವಾ ವಾಹನವನ್ನ ಕೊಳ್ಳುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಇದ್ರೂ ಕೂಡ ಆದರೆ ನಿಮ್ಮ ಹಣಕಾಸಿನ ವಿಚಾರ ನೋಡ್ಕೋಬೇಕು ಸ್ವಲ್ಪ ಮುಂದೆ ಹಾಕುವಂಥದ್ದು ಬಹಳ ಒಳ್ಳೆಯದು ಸಾಧ್ಯವಾದಷ್ಟು ಸ್ವಲ್ಪ ತಳ್ಳುವ ತಳ್ಳುವಂಥದ್ದು ಇನ್ನೂ ಸ್ವಲ್ಪ ದಿವಸ ತಳ್ಳುವಂಥದ್ದು ಬಹಳ ಮುಖ್ಯವಾಗಿರುವಂಥ ವಿಚಾರ ಕೆಲವೊಂದು ಜನರಿಗೆ ಭೂಮಿ ಅಥವಾ ಆಸ್ತಿ ಯಾವುದಾದ್ರೂ ಒಂದು ವಿವಾದಗಳು ಕಂಡು ಬರ್ತಾ ಉದ್ಯೋಗದಲ್ಲಿ ಒತ್ತಡ ಇರುತ್ತೆ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ಬೇರೆಯವರ ಸಹಾಯಗಳು ಸಹಕಾರಗಳು ಅಥವಾ ಸಮಯ ವ್ಯರ್ಥ ಮಾಡ್ತಕ್ಕಂಥ ಸನ್ನಿವೇಶಗಳು ಇರ್ತಕ್ಕಂಥದ್ದು ಇನ್ನೊಂದು ಸ್ವಲ್ಪ ನೀವು ಮುತುವರ್ಜಿಯನ್ನು ವಹಿಸಿದ್ರೆ ಬೇಗ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಆ ಸ್ವಲ್ಪ ಎಲ್ಲೋ ಒಂದು ಕಡೆ ಮನದ ಮೂಲೆಯಲ್ಲಿ ಆಗುತ್ತಾ ಇಲ್ಲ ಆಗುತ್ತಾ ಇಲ್ಲ ಈ ರೀತಿ ಎಷ್ಟು ಅನ್ನುವಂಥ ಸಿಚುವೇಶನ್ ಆತ್ಮವಿಶ್ವಾಸದ ಕೊರತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ ಅದಕ್ಕಾಗಿ ನೀವು ಆತ್ಮವಿಶ್ವಾಸವನ್ನ ರೂಢಿಸ್ಕೊಳ್ಬೇಕಾಗತ್ತೆ ಆ ಚಿಕ್ಕ ಪುಟ್ಟ ಕೆಲಸಗಳಿಗೆ ಕೂಡ ಹೆಚ್ಚಿನ ಪ್ರಯತ್ನ ಮಾಡಿನೇ ನೀವು ಆ ಕೆಲಸವನ್ನ ಮಾಡ್ಕೋಬೇಕಾಗತ್ತೆ ಕೆಲವೊಂದು ಅಂದ್ರೆ ಈ ಒಟ್ಟಾರೆ ತಿಂಗಳಲ್ಲಿ ಏನಿದೆ ಪ್ಲಸ್ಸು ಇದೆ ಮೈನಸ್ಸು ಇದೆ ಬಹಳಷ್ಟು ವಿಚಾರದಲ್ಲಿ ಅನುಕೂಲತೆ ಇದೆ ಆದ್ರೆ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೂಡ ಅದು ಎರಡು ರೂಪದಲ್ಲಿ ನೀವೇನು ಮಾಡಬೇಕು ನಿಮ್ಮ ಎಚ್ಚರಿಕೆಗಳನ್ನು ತಿಳಿಸ್ತಾ ಇದ್ದೀನಿ ಅದೇನು ಎಚ್ಚರಿಕೆ ಅಂತಂದ್ರೆ ಸ್ವಲ್ಪ ಜನಗಳ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಜೊತೆಗೆ ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀವು ಕೊಡಬೇಕು ಇದು ಎರಡು ಎಚ್ಚರಿಕೆಯನ್ನು ನೀವು ಪಾಲಿಸಿದ್ದೆ ಆದರೆ ಅದ್ಭುತವಾಗಿರುವಂತಹ ಫಲ ಇದೆ ಇದ್ರ ಜೊತೆಗೆ ಪರಿಹಾರಗಳನ್ನು ನಿಮಗೆ ತಿಳಿಸ್ಕೊಡ್ತೇನೆ ಈ ಎರಡು ಎಚ್ಚರಿಕೆಗಳನ್ನು ನೀವು ಪಾಲಿಸಿದ್ದೆ ಆದ್ರೆ ಖಂಡಿತವಾಗ್ಲೂ ನಿಮಗೆ ಖಂಡಿತ ಒಳ್ಳೆ ಫಲ ಇದೆ ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಸವಾಲುಗಳಂದ್ರೆ ನಿಮಗೇನು ಹೊಸದೂ ಅಲ್ಲ ಅದನ್ನು ನೀವು ಸಮರ್ಥವಾಗಿ ನಿಭಾಯಿಸುವಂತ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿದೆ ಖಂಡಿತವಾಗ್ಲೂ ಮುಂದುವರಿ ಅಂತ ಹೇಳ್ತಾ ಆ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಹೋಗ್ಬೇಡಿ ಇನ್ನು ಈ ಮಕರ ರಾಶಿಯವರು ಜುಲೈ ತಿಂಗಳಲ್ಲಿ ಆಂಜನೇಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಬಹಳಷ್ಟು ಅನುಕೂಲ ಆಗ್ತದೆ ಪ್ರತಿನಿತ್ಯ ಹನುಮಾನ್ ಚಾಲಿಸವನ್ನ ಪಠಣ ಮಾಡ್ತಕ್ಕಂಥದ್ದನ್ನ ರೂಢಿಯನ್ನ ಮಾಡ್ಕೊಳ್ಳಿ ಇದು ನಿಮಗೆ ಬಹಳಷ್ಟು ಉಪಯುಕ್ತ ಆಗುತ್ತೆ ಜೊತೆಗೆ ವಿಷ್ಣು ಸಹಸ್ರನಾಮ ಶಿವ ಸಹಸ್ರನಾಮವನ್ನು ಪಠಣ ಮಾಡ್ತಕ್ಕಂಥದ್ದು ಬಹಳಷ್ಟು ಲಾಭಕಾರಕವಾಗಿರ್ತಕ್ಕಂಥ ಫಲ ನಿಮಗೆ ಸಿಗತಾ ಇರತಕ್ಕಂಥದ್ದು ಬಹಳ ಸುಲಭವಾಗಿರ್ತಕ್ಕಂಥ ಪರಿಹಾರಗಳನ್ನ ತಿಳಿಸಿರುವಂಥದ್ದು ಮಾಡ್ಕೊಳ್ಳಿ ದೈವ ಕೃಪೆಗೆ ಪಾತ್ರವಾಗಿ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಪೂಜೆಯನ್ನ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಕಾಯಕ ನಿಮ್ಮ ಕೆಲಸವನ್ನು ಪ್ರೀತಿಸಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಕ್ಕಿನೋ ಭವಂತು